Hi friends, welcome back to my channel. ಇವತ್ತು ಮಾರ್ನಿಂಗು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ನಾನು ಆಲೂಗೆಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ, ದೋಸೆಗೆ ಆಲೂಗೆಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ. ನಿನ್ನೆ ದೋಸೆ ಹಿಟ್ಟು ರುಬ್ಬಿಟ್ಟಿದ್ದ ಮುರುಳಿ, ಅದೇ ಹಿಟ್ಟಲ್ಲಿ ನಾನು ದೋಸೆ ಮಾಡ್ತಾ ಇರೋದು. ಇಲ್ಲಿ ಆಲೂಗೆಡ್ಡೆ ಪಲ್ಯ ರೆಡಿಯಾಗ್ತಾ ಇದೆ. ಒಂದು ಸೈಡು ಪಲ್ಯ ಕಿಟ್ಟಿದ್ದೀನಿ, ಇನ್ನೊಂದು ಸೈಡು ನಾನು ದೋಸೆ ಮಾಡ್ತಾಯಿದ್ದೀನಿ. ಇಲ್ಲಿ ದೋಸೆ ಕೂಡ ರೆಡಿಯಾಗ್ತಾ ಇದೆ, ಮಸಾಲ ದೋಸೆ ರೆಡಿಯಾಗ್ತಾ ಇದೆ. ಇಲ್ಲಿ ತುಂಬಾ ಸಖತ್ತಾಗಿದೆ ಮುರುಳಿ. ನಾನು ಹೇಗೆ ರುಬ್ಬಿರ್ತಾನೋ ದೋಸೆ ಹಿಟ್ಟನ್ನು ಅಂದ್ಕೊಂಡೆ. ಇಲ್ಲ, ತುಂಬಾ ಚೆನ್ನಾಗಿ ಅವನು ಟಿ ವಿ ನೋಡಿಕೊಂಡು ರುಬ್ಬಿದ್ರು ಕೂಡ ಕ್ಲೀನಾಗಿ ನೈಸಾಗಿ ಹಿಟ್ಟನ್ನು ರುಬ್ಬಿದ್ದ ದೋಸೆ ಕರೆಕ್ಟಾಗಿ. ಅದಕ್ಕೆ ದೋಸೆ ಹಿಟ್ಟನ್ನು ರುಬ್ಬಿ ರೆಡಿ ಮಾಡಿದ್ದ. ಓಕೆ, ದೋಸೆ ಹಿಟ್ಟು ಅವ್ನ ಕೈಲಿ ರುಬ್ಬಿಸ್ಬೋದು ಅನ್ನೋದೊಂದು ಗ್ಯಾರಂಟಿ ಆಯಿತು. ದೋಸೆ ಕೂಡ ನೋಡಿ, ನೋಡ್ತಾ ಇರ್ಬೋದು ಎಷ್ಟು ಸೂಪರಾಗಿ ಬಂದಿದೆ. ತುಂಬಾ ಕ್ರಿಸ್ಪಿಯಾಗಿ ದೋಸೆ ಬಂದಿದೆ. ಇಲ್ಲಿ ಚಟ್ನಿ ಕೂಡ ನಾನು ಮಾಡಿದ್ದೀನಿ, ಕಡಲೆ ಚಟ್ನಿ ಕೂಡ, ತೆಂಗಿನಕಾಯಿ ಮತ್ತು ಕಡಲೆ ಉರುಗಡಲೆ ಚಟ್ನಿ ಕೂಡ ನಾನು ಇಲ್ಲಿ ಮಾಡಿದ್ದೀನಿ. ದೋಸೆ ಕೂಡ ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬಾ ಸಖತ್ತಾಗಿ ಬಂದಿದೆ ದೋಸೆ, ಕ್ರಿಸ್ಪಿಯಾಗಿ ಕೂಡ ಇದೆ ದೋಸೆ. ತಿನ್ನು ನೀನು. ವಾಸ್ತು ಚೇಂಜ್ ಮಾಡಿದ್ದಾಳೆ ಇವತ್ತು ಕೃತಿಕ, ವಾಸ್ತು ಚೇಂಜ್ ಆಗಿದೆ. ರೂಮಲ್ಲಿ ಕೂರೋಳು, ಬೋರ್ ಆಗಿದೆ ಇವಾಗ, ಬೆಳಕಲ್ಲಿ ಹಾಲಲ್ಲಿ ಕೂತಿದ್ದಾಳೆ. ಬೆಳಗಿನ ತಿಂಡಿ ಎಲ್ಲ ಮುಗೀತು, ದೋಸೆ ಮಸಾಲೆ ದೋಸೆ ಆಲೂಗೆಡ್ಡೆ ಪಲ್ಯ ಬೆಳಗ್ಗೆಯಿಂದು ಚಟ್ನಿ ಎಲ್ಲ ಆಯಿತು ಬೆಳಗ್ಗೆ ತಿಂಡಿದು. ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಇಲ್ಲಿ ನುಗ್ಗೆ ಸೊಪ್ಪಿನ ಬಸ್ಸಾರು ಮಾಡೋಣ ಅಂತ ಅತ್ತೆ ಇಲ್ಲಿ ಬಿಡಿಸ್ಕೊಡ್ತಾ ಇದ್ದಾರೆ ಸೊಪ್ಪನ್ನು. ಕೃತಿಕಾಗೆ ಮುದ್ದೆ, ಇವಾಗ ಮುದ್ದೆ ಇಷ್ಟಪಡಕ್ಕೆ ಮಾಡ್ಕೊಂಡಾಳೆ. ಅನ್ನ ಎಲ್ಲ ಡೇಂಜರ್ ಅಂತ ಗೊತ್ತವಳಿಗೆ. ಸಿಟಿಲಿ ಬರೀ ಅನ್ನ ತಿನ್ಕೊಂಡಿದ್ರೆ ಆರೋಗ್ಯ ಹಾಳಾಗುತ್ತೆ. ಮುದ್ದೆ ಇವಾಗ ಇಷ್ಟಪಟ್ಟು ಊಟ ಮಾಡ್ತಾರೆ, ಬಸ್ಸಾರು ಮುದ್ದೆ. ಇವಾಗ ಈವ್ನಿಂಗು ನೈಟು ಅಡುಗೆಗೆ ರೆಡಿ ಮಾಡ್ತಿದ್ದೀನಿ. ಇವಾಗ ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಬೆಳಿಗ್ಗೆ ನಾನು ದೋಸೆ ಮಾಡಿದ್ದೆ, ದೋಸೆ ಪಲ್ಯ. ಮಧ್ಯಾಹ್ನ ಮುದ್ದೆ ಅನ್ನ ಸಾಂಬಾರು ಮಾಡಿದ್ದೆ. ಇವಾಗ ನೈಟಿಗೆ ಮಧ್ಯಾಹ್ನ ಸಾಂಬಾರೆಲ್ಲ ಮಧ್ಯಾಹ್ನಕ್ಕೆ ಸರಿ ಹೋಯಿತು. ಇವಾಗ ನೈಟಿಗೆ ನಾನು ಮತ್ತೆ ಅಡುಗೆನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಮಧ್ಯಾಹ್ನನೇ ಮುದ್ದೆ ಮಾಡಿರೋದ್ರಿಂದ ನೈಟ್ಗೆ ಬರೀ ಅನ್ನ ರಸಂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಅನ್ನ ರಸಂ ಮಾಡಿಕೊಂಡು ಅದ್ರ ಜೊತೆಗೆ ನೆಂಚ್ಕೊಳ್ಳೋದಕ್ಕೆ ಸೌತೆಕಾಯಿ ಇತ್ತು ಸ್ವಲ್ಪ, ಈ ಸೌತೆಕಾಯಿನೆಲ್ಲ ವಾಶ್ ಮಾಡಿಟ್ಟಿದ್ದೀನಿ. ಇವಾಗ ಸೌತೆಕಾಯಿ ಕೋಸಂಬರಿನ ನಾನು ರೆಡಿ ಮಾಡ್ಕೊತೀನಿ ಅನ್ನ ರಸಂ ಜೊತೆಗೆ. ಬನ್ನಿ, ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. Thank you.
ಬಿಡಿ ಬಿಡಿಯಾಗಿ ಬಿಡಿಸ್ಬಿಟ್ಟು ಜೀವನ ಕೈಲಿ ಕೊಡೋಣ ಅಂತ ತೊಗೊಂಡೋಗ್ತಾಯಿದ್ದೀನಿ. ಒಂದು ಸ್ವಲ್ಪ ನಂಗೆ ಕೆಲಸ ಇರೋದ್ರಿಂದ ಇವನು ಸ್ವಲ್ಪ ಕೆಲಸ ಎಲ್ಲ ಇದೆ ಮುಗ್ದಿದೆ, ಅವ್ನಿಗೆ ಆರಾಮಾಗಿದ್ದ, ಸುಮ್ಮನೆ ಕಂಪ್ಯೂಟ್ರಲ್ಲಿ ಏನೋ ಮಾಡ್ತಾಯಿದ್ದ, ಹಾಗಾಗಿ ಬಿಡಿಸೋಕೆ ಅಂತ ಅವನ ಕೈ ಕೊಟ್ಟೆ ನಾನು. ಇಲ್ಲಿ ಅವನ ಓದ್ತಾಯಿದ್ಲು, ಕೃತಿಕಾ ವರ್ಕ್ ಮಾಡ್ತಾಯಿದ್ದಾಳೆ ಇಲ್ಲಿ, ಹಾಗಾಗಿ ಅವರೆಲ್ಲ ಬ್ಯುಸಿ ಇದ್ದಾರೆ. ಹಾಗಾಗಿ ಜೀವನ್ ಹತ್ರ ಕೊಟ್ಟಿದ್ದೀನಿ ಬಿಡಿಸೋದಕ್ಕೆ ಬೆಳ್ಳುಳ್ಳಿನ. ಅವನಲ್ಲಿ ಬೆಳ್ಳುಳ್ಳಿ ಬಿಡಿಸ್ಕೊಡೋ ಅಷ್ಟೊತ್ತಿಗೆ ನಾನಿಲ್ಲಿ ರಸಮ್ಗೆ ಟೊಮೊಟೊ ಎಲ್ಲ ಕಟ್ ಮಾಡಿಬಿಟ್ಟು ರುಬ್ಬಣ ಅಂತ ಇಟ್ಕೊಂಡಿದ್ದೀನಿ. ಈ ಕಡೆ ಅನ್ನ ಕೂಡ ರೆಡಿಯಾಗಿದೆ. ಬನ್ನಿ, ಇಲ್ಲಿ ಅಷ್ಟೊತ್ತಿಗೆ ನಾನು ಟೊಮೆಟೊನ ರುಬ್ಕೊಂಬಿಡ್ತೀನಿ. ಬೇಗ ಅವ್ನು ಬೆಳ್ಳುಳ್ಳಿ ಬಿಡಿಸ್ಕೊಡೋ ಅಷ್ಟೊತ್ತಿಗೆ ನನ್ನ ಟೊಮೆಟೊ ರುಬ್ಬಿ ಆಗಿದೆ. ಇವಾಗ ಜೀವನ ಅಡುಗೆ ರೆಡಿ ಆಯಿತು. ಜೀವನಿಗೆ ಕೆಲಸ ಇದೆ, ಅವನಿಗೆ ಅವನಿಗೆ ಹೊಟ್ಟೆ ಹಸಿವಾಗಿದೆ, ಬೇಗ ಊಟ ಮಾಡ್ತಾಯಿದ್ದಾನೆ ಅವನು. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾವು ಇವಾಗ ಊಟ ಮಾಡ್ತಾಯಿದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದರೆ